ಇದ್ದಲ್ಲಿಂದ ಓಡಿ ಹೋಗಿರುವ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ಕೆಎ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್ ಈ ಆರ್ಡಿ ಪಾಟೀಲ್ ಸಿಸಿಟಿವಿಯಲ್ಲಿ ಆರ್ಡಿ ಪಾಟೀಲ್ ಓಡಿ ಹೋಗ್ತಾ ಇರುವಂತ ದೃಶ್ಯ ಸೆರೆಯಾಗಿದೆ ಜೇವರ್ಗಿ ರಸ್ತೆಯ ವರ್ಧಾ ಅಪಾರ್ಟ್ಮೆಂಟ್ ಇಂದ ಈತ ಎಸ್ಕೇಪ್ ಆಗಿದ್ದಾನೆ ಕಳೆದ ಭಾನುವಾರದಿಂದ ಸೋಮವಾರದವರೆಗೆ ಅಲ್ಲೇ ಇದ್ದ ಈ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಕೆಇ ಪರೀಕ್ಷಾ ಅಕ್ರಮದ ಕಿಂಗ್ ಪಿನ್ ಈ ಆರ್ಡಿ ಪಾಟೀಲ್ ಸಿಸಿಟಿವಿಯಲ್ಲಿ ಆರ್ಡಿ ಪಾಟೀಲ್ ಅಪಾರ್ಟ್ಮೆಂಟ್ ಇಂದ ಓಡಿ ಹೋಗ್ತಾ ಇರುವಂತ ದೃಶ್ಯ ಸೆರೆಯಾಗಿದೆ ನೀವು ಗಮನಿಸಬಹುದು ಇಷ್ಟಾರಾಮಾಗಿ ರಾಜಾರೋಷವಾಗಿ ವಾಕ್ ಮಾಡ್ತಾ ಎಲ್ಲಿಂದ ನಾನು ಪಾರಾಗಬಹುದು ಎಲ್ಲಿಂದ ಬಂದು ನನ್ನ ಪೊಲೀಸರು ಹಿಡಿಬಹುದು ಅಂತ ಹೇಳಿ ಎಲ್ಲವನ್ನ ಪ್ಲಾನ್ ಹಾಕ್ತಿದ್ದಾನೆ ಈ ಆರ್ಡಿ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ಇದೇ ಮೊದಲ ಬಾರಿಗೆ ಈ ಆರ್ಡಿ ಪಾಟೀಲ್ ಪರೀಕ್ಷಾ ಅಕ್ರಮ ಮಾಡಿಸುವಂತ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಲ್ಲ ಈ ಹಿಂದೆ ಆಗಿರೋದನ್ನ ನಾವು ಸಾಕಷ್ಟು ಬಾರಿ ಗಮನಿಸಿದ್ದೀವಿ ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಈತ ಆವಾಜ್ ಹಾಕಿರುವಂತ ಪ್ರಸಂಗ ಕೂಡ ನಡೆಯಿತು ಅದಾದ ನಂತರ ದೊಡ್ಡ ದೊಡ್ಡವರು ಕೂಡ ನನ್ನ ಜೊತೆ ಶಾಮೀಲಾಗಿದ್ದಾರೆ ಅವರ ಹೆಸರು ಹೇಳ್ತೀನಿ ಕಂಪ್ಲೇಂಟ್ ದಾಖಲಿಸಿಕೊಳ್ತೀರಾ ಅನ್ನುವಂತ ಆವಾಜ್ ಕೂಡ ಹಾಕಿರೋದುಂಟು ಅದಾದ ನಂತರ ಮತ್ತೊಂದು ಪರೀಕ್ಷಾ ಅಕ್ರಮದಲ್ಲಿ ಈತ ಸಿಕ್ಕಾಕೊಂಡಿದ್ದಾನೆ ಈತನೇ ಕಿಂಗ್ ಪಿನ್ ಆರ್ಡಿ ಪಾಟೀಲ್ ದೃಶ್ಯದಲ್ಲಿ ನೀವು ಗಮನಿಸಬಹುದು ಕೆಇಎ ಪರೀಕ್ಷಾ ಅಕ್ರಮದ ನಂತರ ಈತನಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸುತ್ತಾ ಇರ್ತಾರೆ ಸೋ ಆ ಸಂದರ್ಭದಲ್ಲಿ ಈತ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇರ್ತಾನೆ ಆ ಅಪಾರ್ಟ್ಮೆಂಟ್ ಇಂದ ಈತ ಎಸ್ಕೇಪ್ ಆಗ್ತಾ ಇರುವಂತ ದೃಶ್ಯ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭಜರಂಗಿ ಅವರಿಂದ ಪಡೆದುಕೊಳ್ಳೋಣ ಭಜರಂಗಿ ಆರ್ಡಿ ಪಾಟೀಲ್ ಅಪಾರ್ಟ್ಮೆಂಟ್ ನಲ್ಲೇ ಅಡಗಿದ್ದ ಅನ್ನುವಂತ ಶಂಕೆ ಕೂಡ ವ್ಯಕ್ತವಾಗಿತ್ತು ಅದು ಈಗ ಸಾಬೀತ್ ಕೂಡ ಆಗ್ತಾ ಇದೆ ಈತ ಅಪಾರ್ಟ್ಮೆಂಟ್ ನಿಂದ ಎಸ್ಕೇಪ್ ಆಗ್ತಾ ಇರುವಂತ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ ಸೋ ಇದನ್ನ ಆಧರಿಸಿ ಪೊಲೀಸರು ಏನ್ ಕ್ರಮವನ್ನ ಕೈಗೊಳ್ಳಬಹುದು ಮುಂದೆ ಏನಾಗುತ್ತೆ ಸಭಾ ಖಂಡಿತವೂ ಕೂಡ ಕೆಎ ನೇಮಕಾತಿ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ಆಗಿರುವಂತ ಆರ್ಡಿ ಪಾಟೀಲಿಗೆ ಮತ್ತೆ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನಿಸಿದಾನೆ ಯಾವಾಗ ಪ್ರಕರಣ ದಾಖಲಾಗುತ್ತೆ ಕೆಎ ನೇಮಕಾತಿ ಪರೀಕ್ಷೆ ಅಕ್ರಮದ ಕಿಂಗ್ ಪಿನ್ ಅಂತ ಖುದ್ದು ಏನು ಪರೀಕ್ಷೆ ಅಕ್ರಮದಲ್ಲಿ ಸಿಕ್ಕಿ ಹಾಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಬಾಯಿಬಿಟ್ಟಿದ್ರು ಆ ನಂತರದಲ್ಲಿ ಕಲಬುರಗಿ ನಗರದ ಅಶೋಕ್ ನಗರ ಮತ್ತೆ ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಆರ್ಡಿ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರ್ಡಿ ಪಾಟೀಲ್ ತಲೆ ಮರೆಸಿಕೊಂಡಿದ್ದ ಒಂದ್ ಕಡೆಗೆ ಪೊಲೀಸರು ಕೂಡ ಆರ್ಡಿ ಪಾಟೀಲ್ನ ಕೆಡಕ್ಕೆ ಕೆಡುವಬೇಕು ಅಂತ ಎರಡು ತಂಡಗಳನ್ನು ಕೂಡ ರಚನೆ ಮಾಡಿ ಮಹಾರಾಷ್ಟ್ರ ತೆಲಂಗಾಣ ಸೇರಿದಂತೆ ಉತ್ತರ ಪ್ರದೇಶದಲ್ಲೂ ಕೂಡ ಆರ್ಡಿ ಪಾಟೀಲ್ಗಾಗಿ ಶೋಧ ಕಾರ್ಯ ಪೊಲೀಸರು ನಡೆಸ್ತಾ ಇದ್ರು ಆದರೆ ಇವತ್ತು ಭಾನುವಾರ ಮತ್ತೆ ನಿನ್ನೆ ಅಷ್ಟಿಗೆ ಆರ್ಡಿ ಪಾಟೀಲ್ ಕಲಬುರಗಿಯ ರಾಮ ಮಂದಿರ ಬಳಿ ಇರತಕ್ಕಂಥ ವರ್ಧಾ ಕಾಲೋನಿಯ ಮಹಾಲಕ್ಷ್ಮಿ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗಿದ್ದಾನೆ ಅನ್ನುವಂತ ಈಗ ಬೆಳಗ್ಗೆ ಬಂದಿರುವಂತಹ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು ಇದೇ ಅಪಾರ್ಟ್ಮೆಂಟ್ ಮಹಾಲಕ್ಷ್ಮಿ ಅಪಾರ್ಟ್ಮೆಂಟ್ ಮೃತಾಗಿರತಕ್ಕ ಅಪಾರ್ಟ್ಮೆಂಟ್ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಆರ್ಡಿ ಪಾಟೀಲ್ ತಂಗಿದ್ದ ಅನ್ನುವಂಥದ್ದು ಈಗ ಸಿಸಿ ಕ್ಯಾಮ್ರಾ ಫುಟೇಜ್ ಕೂಡ ಸದ್ಯಕ್ಕೆ ಅದು ಸಾಕ್ಷಿಯಾಗಿ ಹೇಳ್ತಾ ಇದೆ ಆ ಸಿಸಿ ಕ್ಯಾಮ್ರಾ ಫುಟೇಜ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಪಾರ್ಟ್ಮೆಂಟ್ ನಿಂದ ಕೆಳಗಡೆ ನೇರವಾಗಿ ಆರಾಮಾಗಿ ನಡೆದುಕೊಂಡು ಬರ್ತಾನೆ ಒಂದು ಎರಡು ಸುತ್ತು ವಾಕ್ ಕೂಡ ಮಾಡ್ತೇವೆ ವಾಕ್ ಮಾಡಿದ ನಂತರದಲ್ಲಿ ಪಕ್ಕದಲ್ಲೇ ಒಂದು ಗೇಟ್ ಅಪಾರ್ಟ್ಮೆಂಟ್ನ ಹಿಂಭಾಗದಲ್ಲಿರ್ತಕ್ಕಂಥ ಗೇಟ್ ನಿಮಗೆ ದೃಶ್ಯದಲ್ಲಿ ತೋರಿಸೋ ಹೋಗ್ತೀನಿ ಬೃಹತ್ ಆಗಿರ್ತಕ್ಕಂಥ ಸುಮಾರು 7-8 ಅಡಿ ಎತ್ತರದ ಒಂದು ಕಾಂಪೌಂಡ್ ಕೂಡ ಇದೆ ಕಾಂಪೌಂಡ್ ಒಳಗಡೆ ಒಂದು ಗೇಟ್ ಏನು ಕಾಣಿಸ್ತದೆ ಇದೇ ಗೇಟ್ ಮುಖಾಂತರವಾಗಿ ಆರ್ಡಿ ಪಾಟೀಲ್ ಎಸ್ಕೇಪ್ ಆಗಿರುವಂಥದ್ದು ಯಾವಾಗ ಅಪಾರ್ಟ್ಮೆಂಟ್ ಇದೆ ಕೆಳಗಡೆ ಆರಾಮಾಗಿ ಇಳಿದುಕೊಂಡು ಬರ್ತಾನೆ ಎರಡು ಸಾರಿ ವಾಕ್ ಮಾಡ್ತೇವೆ ವಾಕ್ ಮಾಡಿದ ನಂತರದಲ್ಲಿ ಈ ಒಂದು ಒಳಗಡೆ ಇರತಕ್ಕಂಥ ಏನು ಗ್ರಿಲ್ ಇದೆ ಗ್ರಿಲ್ನ ಗೇಟ್ ಏನಿದೆ ಆ ಗೇಟ್ ಈಸಿಯಾಗಿ ಏರ್ತಾನೆ ಈಸಿಯಾಗಿ ಏರದ ನಂತರದಲ್ಲಿ ಕೆಳಗಡೆ ಜಂಪ್ ಮಾಡಿ ಆತ ಎಸ್ಕೇಪ್ ಆಗಿದ್ದಾನೆ ಒಂದು ಕಾಂಪೌಂಡ್ ಜಂಪ್ ಮಾಡಿದ ನಂತರದಲ್ಲೂ ಕೂಡ ಆತ ಆರಾಮಾಗಿ ನಡೆದುಕೊಂಡೇ ಹೋಗಿರುವಂಥದ್ದು ಈ ಒಂದು ಕಾಂಪೌಂಡ್ ಜಂಪ್ ಮಾಡುವ ಸಂದರ್ಭದಲ್ಲಿ ಒಂದು ಶೂ ಆತನದ್ದು ಕೆಳಗಡೆ ಬಿದ್ದಿದ್ರೆ ಮತ್ತೊಂದು ಶೂ ಕಾಂಪೌಂಡ್ ನ ಹೊರಭಾಗದಲ್ಲೂ ಕೂಡ ಬಿದ್ದಿರುವಂಥದ್ದು ಈಗಾಗಲೇ ಆರ್ಡಿ ಪಾಟೀಲನ್ನ ಕೆಡಕ್ಕೆ ಕೆಡುವ ಸಲುವಾಗಿ ಸಾಕಷ್ಟು ಪೊಲೀಸರು ಹರಸಾಹಸ ನಡೆಸ್ತಾ ಇದ್ರು ಕೂಡ ಆರ್ಡಿ ಪಾಟೀಲ್ ಇಲ್ಲಿ ಏನು ಆತನನ್ನ ಬಲೆ ಬೀಸೋದಕ್ಕೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬರ್ತಾ ಇದ್ದಾರೆ ಅನ್ನುವಂತ ಬಹುಶಃ ಆತನಿಗೆ ಸುಳಿ ಸಿಕ್ಕ ನಂತರದಲ್ಲಿ ಪೊಲೀಸರು ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಬಂದ ತಕ್ಷಣದಲ್ಲಿ ಆತ ಹಿಂಭಾಗದ ಗೇಟ್ ಮುಖಾಂತರವಾಗಿ ಗೇಟ್ ಜಂಪ್ ಮಾಡಿ ಕಾಂಪೌಂಡ್ ಅನ್ನ ಜಂಪ್ ಮಾಡಿ ಆತ ಎಸ್ಕೇಪ್ ಆಗಿದ್ದಾನೆ ಮತ್ತೊಂದು ನಿಮಗೆ ಈ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಒಂದ್ ಕಡೆಗೆ ಒಂದು ಆತನ ಶೂ ಕೆಳಗಡೆ ಬಿದ್ದು ಆ ಕಂಪೌಂಡ್ ಒಳಗಡೆ ಬಿದ್ದಿದ್ರೆ ಮತ್ತೊಂದು ಶೂ ಕೂಡ ಆತ ಕಂಪೌಂಡ್ ಇಳಿದ ನಂತರದಲ್ಲಿ ಆರಾಮಾಗಿ ಸಲೀಸಾಗಿ ನಡೆದುಕೊಂಡು ಏನು ಹೋಗ್ತದೆ ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತ ಇನ್ನೊಂದು ಶೂ ಕೂಡ ಇಲ್ಲೇ ಬಿಟ್ಟು ಹೋಗಿದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಕ್ಯಾಮ್ರಾಮನ್ ಶರಣು ಅವರು ಕೂಡ ಇಲ್ಲಿ ತೋರಿಸ್ತಾ ಹೋಗ್ತಾರೆ ಇಲ್ಲಿ ಆತ
ಧರಿಸಿರುವಂತ ಇನ್ನೊಂದು ಶೂ ಏನಿದೆ ಇನ್ನೊಂದು ಶೂ ಒಂದು ಅಪಾರ್ಟ್ಮೆಂಟ್ ನ ಹೊರಭಾಗದಲ್ಲಿ ಕಂಪೌಂಡ್ ಜಂಪ್ ಮಾಡಿ ಹೊರಗಡೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಬಿದ್ದಿರುವಂತದ್ದು ಇದೇ ರೀತಿಯಾಗಿ ಸದ್ಯಕ್ಕೆ ಆರ್ಡಿ ಪಾಟೀಲಿಗೆ ಮತ್ತೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನಿಸಿ ಎಸ್ಕೇಪ್ ಆಗಿದ್ದಾನೆ ಪಿಎಸ್ಐ ನೇಮಕಾತಿ ಪ್ರಕರಣದಲ್ಲೂ ಕೂಡ ಆರ್ಡಿ ಪಾಟೀಲ್ ಪೊಲೀಸರಿಗೆ ಸಾಕಷ್ಟು ಸತಾಯಿಸಿದ ನಂತರದಲ್ಲಿ ಆತನನ್ನ ಅರೆಸ್ಟ್ ಕೂಡ ಮಾಡಿದ ಎರಡನೇ ಬಾರಿ ಆರ್ಡಿ ಪಾಟೀಲ್ ವಿರುದ್ಧ ಪ್ರಕರಣ ದಾಖಲ ಆದ ನಂತರದಲ್ಲಿ ಖುದ್ದು ಆತ ಕೋರ್ಟ್ಗೆ ಹೋಗಿ ಶರಣಾಗಿದ್ದಾನೆ ಇದೀಗ ಕೆಎ ನೇಮಕಾತಿ ಪರೀಕ್ಷೆ ಅಕ್ರಮ ಬಯಲಾಗ್ತಾ ಇದ್ದಂತೆ ಆತನ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದೆ ಜಾಮೀನಿಗಾಗಿ ಅರ್ಜಿ ಕೂಡ ಸಲ್ಲಿಸಿದ ಇವತ್ತು ಕಲಬುರಗಿಯ ನ್ಯಾಯಾಲಯದಲ್ಲಿ ಕೂಡ ಆತ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇದೆ ಇನ್ನೇನೋ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಆತ ಕೋರ್ಟ್ಗೆ ಶರಣಾಗಬೇಕು ಅಂತ ವಿಚಾರ ಇಟ್ಕೊ ಹಾಜರಾಗಬೇಕು ಅಂತ ವಿಚಾರ ಇಟ್ಕೊಂಡಿದೆ ಸದ್ಯಕ್ಕೆ ಆರ್ಡಿ ಪಾಟೀಲ್ ಈಗ ಎಸ್ಕೇಪ್ ಆಗಿರೋದ್ರಿಂದಾಗಿ ಇನ್ನೇನೋ ಮಧ್ಯಾಹ್ನ ಆರ್ಡಿ ಪಾಟೀಲ್ ಎಸ್ಕೇಪ್ ಆಗಿರೋದನ್ನ ನೋಡಿದ್ರೆ ಒಂದಿಷ್ಟು ಅನುಮಾನ ಕಾಡುತ್ತೆ ಎರಡು ಮೂರು ದಿನ ಈತ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೂ ಕೂಡ ಪೊಲೀಸರಿಗೆ ಸುಳಿವು ಇರಲಿಲ್ವಾ ಅಂತ ಪೊಲೀಸರಿಗೆ ಸುಳಿವು ಸಿಕ್ಕ ನಂತರ ಅವರು ಇತನನ್ನ ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ ಆಗ ಇನ್ಫರ್ಮೇಷನ್ ಲೀಕ್ ಮಾಡಿದ್ದಾದರೂ ಯಾರು ಹಾಗಾದ್ರೆ ಯಾರಾದರೂ ಇಲಾಖೆಯಲ್ಲೇ ಇದ್ದಾರಾ ಅಥವಾ ಏನಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಭಾಕ್ सभा खंडित कूड़ सहजवा प्रश्न हुटते याकंद्रे जमीन अर्जी विचारण इे कारण आत बंद उकंद अनुमान सहजवा हुटकोता है जो मुंचे मुंचे कूड़ा अपार्टमेंटन आत उकंत प्रश्न सहजवा हुटकोता है यहा पोलिस आतन बंधन के बरतर बंद नंतर आत एस्केप आते सहजवा आतन सुु मेसेज कूड़ा पास हीगी कड़े पोलिस इलाखे इलाखेन आत सुव सहजवा शंके सद्य के व्यक्त ವ್ಯಕ್ತ ಆಗ್ತಾ ಇರುವಂತದ್ದು ಆದರೂ ಕೂಡ ಈಗ ಆರ್ಡಿ ಪಾಟೀಲ್ ಏನಿದ್ದಾರೆ ಸದ್ಯಕ್ಕೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನಿಸಿ ಬೃಹತ್ ಆಗಿರತಕ್ಕಂತ ಕಂಪೌಂಡ್ ಅನ್ನು ಜಂಪ್ ಮಾಡಿ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾನೆ ಮತ್ತೆ ಈಗ ಆತ ಎಲ್ಲಿ ಉಳ್ಕೊಂಡಿದ್ದಾನೆ ಅನ್ನುವಂತ ಸದ್ಯಕ್ಕೆ ಇರುವಂತ ಪ್ರಶ್ನೆ ಪೊಲೀಸರು ಕೂಡ ಶೋಧ ಕಾರ್ಯ ಮುಂದುವರಿಸಿದ್ದಾರೆ ಆದರೆ ಕಲಬುರಗಿ ನಗರದಲ್ಲಿ ಆರ್ಡಿ ಪಾಟೀಲ್ ಇದ್ದರೂ ಕೂಡ ಆತನನ್ನ ಬಂಧನ ಮಾಡೋದಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ ಅನ್ನುವಂತ ದೊಡ್ಡ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ ಅದರಲ್ಲೂ ಕೂಡ ಎರಡು ದಿನಗಳಿಂದ ಇಲ್ಲೇ ವಾಸ ಇದ್ನ ಅನ್ನುವಂತ ಪ್ರಶ್ನೆ ಕೂಡ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಆತನನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಇಲ್ಲಿ ಎಲ್ಲಿ ವೈಫಲ್ಯ ಮಾಡಿದ್ರು ಆತನಿಗೆ ಮೆಸೇಜ್ ಪಾಸ್ ಮಾಡಿದ್ದಾದರೂ ಆತನಿಗೆ ಪೊಲೀಸರು ಬರ್ತಾ ಇರುವಂತ ಸುಳಿವು ಕೊಟ್ಟಿದ್ದಾದರೂ ಯಾರು ಅನ್ನುವಂತದಕ್ಕೆ ಸದ್ಯಕ್ಕೆ ಹೆಚ್ಚ ಪ್ರಶ್ನೆಯಾಗಿ ಕಾಡ್ತಾ ಇದೆ ಇದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಅಂದ್ರೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಬೇಕು ಇನ್ನೇನು ಮಧ್ಯಾಹ್ನ ಏನು ಜಾಮೀನು ಅರ್ಜಿ ಏನು ವಿಚಾರಣೆ ಇದೆ ವಿಚಾರಣೆ ಒಂದು ವೇಳೆ ಜಾಮೀನು ಅರ್ಜಿ ವಜಾ ಆಗಿದೆ ಆದರೆ ಖುದ್ದು ಆರ್ಡಿ ಪಾಟೀಲ್ ಯಾವ ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದಲ್ಲಿ ಏನು ಭಾಗಿಯಾದ ಸಂದರ್ಭದಲ್ಲಿ ಆತ ಏನು ನೇರವಾಗಿ ಕೋರ್ಟ್ಗೆ ಬಂದು ಏನು ಶರಣಾಗಿದ್ದಾನೆ ಅದೇ ರೀತಿಯಾಗಿ ಇವತ್ತು 4 ಗಂಟೆ ಸುಮಾರಿಗೆ ಒಂದು ವೇಳೆ ಜಾಮೀನು ಅರ್ಜಿ ವಜಾ ಆಗಿದೆ ಆದರೆ ಆತ ಮತ್ತೆ ಕೋರ್ಟ್ಗೆ ಬಂದು ಶರಣಾಗುವಂತ ಸಾಧ್ಯತೆ ಕೂಡ ಸದ್ಯಕ್ಕೆ ಇರುವಂತದ್ದು ಆದರೆ ಸದ್ಯಕ್ಕೆ ಪೊಲೀಸರು ಕೂಡ ಆತನ ಹುಡುಕಾಟದಲ್ಲಿ ತೊಡಗಿಕೊಂಡಿದೆ ಆದರೂ ಕೂಡ ಎಲ್ಲೊಂದ ಕಡೆಗೆ ಪೊಲೀಸ್ ಇಲಾಖೆ ವೈಫಲ್ಯದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಯಾಕಂತಂದ್ರೆ ಆರ್ಡಿ ಪಾಟೀಲ್ ಇಲ್ಲಿ ಇದ್ದಾನೆ ಅಂತ ಸುಳಿವು ಪೊಲೀಸರಿಗೆ ಆತನ ಬಂಧನ ಮಾಡೋದಕ್ಕೆ ಪೊಲೀಸರು ಬಂದ ನಂತರದಲ್ಲಿ ಆತನಿಗೆ ಸುಳಿವು ಕೂಡ ಸಿಕ್ಕಿದೆ ಆತ ಎಸ್ಕೇಪ್ ಆಗಿರತಕ್ಕಂತ ಎಸ್ಕೇಪ್ ಏನಾಗಿದನೆ ಇದೆಲ್ಲದೂ ಕೂಡ ಸದ್ಯಕ್ಕೆ ಈ ಸಿಸಿ ಕ್ಯಾಮೆರಾ ಫುಟೇಜ್ ಹೇಳ್ತಾ ಇರುವಂತದ್ದು ಸಭಾ ರೈಟ್ ಧನ್ಯವಾದ ಬಜರಂಗಿ ಡೀಟೇಲ್ಸ್ ಗಾಗಿ ಪಿಎಸ್ಐ ಹಗರಣದ ಸಂದರ್ಭದಲ್ಲೂ ಕೂಡ ಈ ಆರ್ಡಿ ಪಾಟೀಲ್ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನಿಸಿ ಬೇರೆ ಬೇರೆ ರಾಜ್ಯಗಳನ್ನು ಸುತ್ತಾಡಿ ಬೇರೆ ರಾಜ್ಯದವರು ಈತನಿಗೆ ಆಶ್ರಯ ಕೊಟ್ಟಿರುವಂತ ಉದಾಹರಣೆ ಕೂಡ ಇತ್ತು ಆದರೆ ಈಗಲೂ ಕೂಡ ಈತ ಅಬ್ಸ್ಕಾಂಡ್ ಆಗಿದ್ದಾನೆ ಸದ್ಯಕ್ಕೆ ಪೊಲೀಸರು ಈತನ ತಲಾಶ್ನಲ್ಲಿದ್ದಾರೆ ಆದರೆ ಇಲ್ಲಿ ಅನುಮಾನ ಮೂಡಿಸುವಂತದ್ದು ಸುಮಾರು 2-3 ದಿನ ಈತ ಇದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದ ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾದ್ರೆ 2-3 ದಿನಗಳ ಕಾಲ ಪೊಲೀಸರಿಗೆ ಈ ಬಗ್ಗೆ ಸುಳಿವೇ ಸಿಕ್ಕಿರಲಿಲ್ವಾ ಅಂತ ಯಾಕಂದ್ರೆ ಈತ ಈ ಹಿಂದೆ ಪಿಎಸ್ಐ ಪ್ರಕರಣದಲ್ಲೂ ಕೂಡ ಆರೋಪಿಯಾಗಿದ್ದ ಸೋ ಆ ಸಂದರ್ಭದಲ್ಲಿ ಈತನ ಹಿಸ್ಟರಿಯನ್ನ ಡಿಟೇಲ್ ಆಗಿ ಸ್ಟಡಿ ಮಾಡಿರ್ತಾರೆ ಪೊಲೀಸರು ಈತ ಎಲ್ಲೆಲ್ಲಿ ಹೋಗಿರಬಹುದು ಅಥವಾ ಈತನಿಗೆ ಯಾರೆಲ್ಲ ಆಶ್ರಯ ಕೊಟ್ಟಿರಬಹುದು ಈತ ಎಲ್ಲಿ ಹೋಗಿ ತಲೆಮರೆಸಿಕೊಂಡಿರಬಹುದು ಅನ್ನುವಂತ ಒಂದಿಷ್ಟು ಕ್ಲೂ ಕೂಡ ಇರುತ್ತೆ ಆದರೆ ಈ ಸಂದರ್ಭದಲ್ಲೂ ಕೂಡ ಪೊಲೀಸರ ವೈಫಲ್ಯ ಅಥವಾ ಪೊಲೀಸರು ತಡವಾಗಿ ಈತನನ್ನ ಹುಡುಕಾಡೋದಕ್ಕೆ ಶುರು ಮಾಡಿದ್ದಾದರೂ ಯಾಕೆ ಅನ್ನುವಂತ ಪ್ರಶ್ನೆ ಇದೆ ಅದರ ಜೊತೆಗೆ ಪಿಎಸ್ಐ ಹಗರಣದ ಸಂದರ್ಭದಲ್ಲೂ ಈತ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲೂ ಕೂಡ ಆಶ್ರಯವನ್ನ ಪಡೆದಿದ್ದ ಅವರ ವಿಚಾರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಡೆಸಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ ಇನ್ನು ಕಲಬುರಗಿಯಲ್ಲಿ ಇದ್ದಂತ ಈ ಆರ್ಡಿ ಪಾಟೀಲ್ ಪೊಲೀಸರು ಬರ್ತಾ ಇದ್ದಾರೆ ತನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಗೊತ್ತಾಗ್ತಾ ಇದ್ದಂತೆ ಏಕಾಏಕಿ ಅದೇ ದೊಡ್ಡ ಸುಮಾರು 8 ಅಡಿ ಉದ್ದದ ಕಾಂಪೌಂಡ್ ನಿಂದ ಆತ ಹಾರಿ ಅಬ್ಸ್ಕಾಂಡ್ ಆಗಿದ್ದಾನೆ ಎಸ್ಕೇಪ್ ಆಗಿದ್ದಾನೆ ಈತ ತದನಂತರ ಎಲ್ಲಿ ಹೋದ ಅನ್ನುವಂತ ಪ್ರಶ್ನೆ ಕೂಡ ಇದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ